ಖ್ಯಾತ ಕೊಂಕಣಿ ಬರಹಗಾರ ಲ್ಯಾನ್ಸಿ ಪಿಂಟೋ ನಾಯಕ್ ವಿಧಿವಶರಾಗಿದ್ದಾರೆ ಅರವತ್ತು ವರ್ಷ ಪ್ರಾಯದ ಲ್ಯಾನ್ಸಿ ಅವರು ಮೆದುಳಿನ ಸಮಸ್ಯೆಯಿಂದ ಬಳಲುತ್ತಿದ್ದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಕೊನೆಯ ಉಸಿರೆಳೆದಿದ್ದಾರೆ ಕೊಂಕಣಿಯ ಅಪ್ರತಿಮ ಲೇಖಕರಾಗಿದ್ದ ಲ್ಯಾನ್ಸಿ ಪಿಂಟೋ ನಾಯಕ್ ಹಲವಾರು ಕಾದಂಬರಿಗಳನ್ನು ರಚಿಸಿದ್ದಾರೆ ಇತ್ತೀಚೆಗಷ್ಟೇ ಅವರ ನೂತನ ಕಾದಂಬರಿ ಸುಖಿ ದಾಟ್ ಕೂಡ ಬಿಡುಗಡೆಗೊಂಡಿತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಿನ್ನಿಗೋಳಿಯಲ್ಲಿ ಜನಿಸಿದ ಅವರ ಮೊದಲ ಕತೆ ಮಿತ್ರ ಎಂಬ ವೀಕ್ಷೆಯಲ್ಲಿ ಬಿಡುಗಡೆಗೊಂಡಿತ್ತ ನೂರಕ್ಕೂ ಅಧಿಕ ಸಣ್ಣ ಕಥೆಗಳು ಹನ್ನೊಂದು ಕಾದಂಬರಿಗಳು ಮೂವತ್ತ ಮೂರು ಕೊಂಕಣಿ ಸ್ಕಿಟ್ಗಳನ್ನು ಲಾಂಚಿ ನಾಯಕ್ ರಚಿಸಿದ್ದಾರೆ ಕೊಂಕಣಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ದೈಜಿ ದುಬಾಯ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಅವರಿಗೆ ಸಂದಿವೆ